ಕುಂಕುಮ ಹೆಂಗಂಗೆ ಐತಿ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ, ಆರಾಮದಿರಿ? ನಾನು ಈಗ ಲಾಕ್ ಶುರು ಮಾಡಾಕತ್ತೆ. ನಮ್ಮ ಕಿಚನ್ದು ಆಗಾಗ ರಿಪೇರಿ ಕೆಲಸ ನಡೀತಿರ್ತೈತಿ ನೋಡ್ರಿ. ಇಲ್ಲಿ ಕೆಳಗೆ ಫೋರ್ತಿ ಮನೆಯನ್ನು ನಡೆಸ್ತೇನಂತ ಇಲ್ಲಿ ಕೆಳಗೆ ಮಣ್ಣು ಹಾಕಿದ್ದೆಲ್ಲ, ಅದನ್ನು ತೆಗೆದು ಸಿಮೆಂಟ್ ಹಾಕೇನಿ. ಯಾಕಂದ್ರೆ ಮಳೆ ಯಾವ್ದು ಇದಾಗಬಾರ್ದು ಅಂತೇಳಿ ಈಗ ಇದಕ್ಕೆ ಪೇಂಟ್ ಮಾಡಾಕತ್ತ. ನಮ್ಮ ಮನೆಯವ್ರ ಒಳಗೆ ಜಗಲಿ ಒಂದು ಕಟ್ಟಿದ್ವಿ ಅಲ್ಲ, ಜಗಲಿ ತೋರಿಸೇ ಇಲ್ಲ, ನಾನು ತೋರಿಸ್ತೇನೆ ನಿಮ್ಗೆ. ಹಾಂ, ಅದಕ್ಕೆ ಈಗ ಇದನ್ನ ವೈಟ್ ಏನು ಹಚ್ಚಿಲ್ಲ, ಇದ್ರ ಮ್ಯಾಗ ರೆಡ್ ಹಚ್ಬೇಕಂತ ಅನ್ಕೊಂಡೆ. ಹ್ಞೂ, ಹಚ್ಕೋ, ಇಷ್ಟು ಹಚ್ಕೋ, ಇಷ್ಟು ಬಂದನಲ್ಲ ಅದು. ಇನ್ನ ಟಿನ್ನರ್ ಹಾಕದ್ರೊಳಗ. ಹ್ಞೂ, ರೆಡ್ ಹಚ್ಚಿದ್ರೆ ಚಲೋನಾ ಅಥವಾ ಗ್ರೀನ್ ಬೇಡ? ಯಾಕಂದ್ರೆ ಮುಂದೂ ಗ್ರೀನ್ ಐತಿ, ಇದು ಗ್ರೀನ್ ಆಕೈತಿ. ರೆಡ್ ಅಂತಂದ್ರೆ ಇಟ್ಟಿಗೆ ಕಲರ್ ಬರ್ತೈತೆ ನೋಡ್ರಿ, ಕೇಸರಿ ಕಲರ್ ಅತಿ ಬರ್ತೈತಿ. ಅದು ಚಂದ ಆಕೈತೆ ಅಥವಾ ರೆಡ್ ಚಂದ ಆಕೈತೆ ಅಂತ ಗೊತ್ತಾಗಲ್ತೆ. ಎರಡ್ರದೊಳಗೆ ಒಂದು ಯಾವುದಾದ್ರು ಒಂದು ಹಚ್ಬೇಕಂತ ಅನ್ಕೊಂಡೇನಿ. ಯಾಕಂದ್ರೆ ಅಲ್ಲಿ ಕೆಳಗೆ ರಂಗೋಲಿ ಹಾಕಿದಾಗ ಕಾಣಿಸ್ಬೇಕಲ್ಲ, ವೈಟ್ ಅಷ್ಟೇ ಆದರೆ ಕಾಣಿಸಂಗಿಲ್ಲ, ರಂಗೋಲಿನ ಕಾಣಿಸಂಗಿಲ್ಲ. ಅದು ವೈಟ್, ಅದು ವೈಟ್ ಹಂಗೆ ಆಕೈತಿ. ನಮ್ಮ ಮನೆಯವ್ರು ಇವತ್ತು ಪೇಂಟರ್ ಆಗ್ಯಾರ. ನಮ್ಮ ಮನೆಯವ್ರು ಆದ್ರೆ ಬರಲಿಲ್ಲ, ಅದು ರ ಅನ್ನೋ ಅಕ್ಷರ ಕಾಣಿಸ್ಲಿಲ್ಲ. ಅದು ಇಲ್ಲಿ ಸ್ಪ್ರಿಂಕ್ಲರ್ ಹಚ್ಚೇವಲ್ಲ, ಹಂಗಾಗಿ ಇಲ್ಲಿ ಹಿಂಗೆ ಆಕೈತಿ ನೋಡ್ರಿ. ಇಲ್ಲೆಲ್ಲ ಅದ, ಇಲ್ಲೆಲ್ಲ ಇವು ಗಡಿಗೆ. ನೀವು ಯಾರ ತೊಗೋಬೇಕಾದ್ರೆ ಯಾವುದೋ ಕಲರ್ ತೊಗೋರಿ, ದಪ್ಪ ಇರಬೇಕು. ದಪ್ಪ ಇದ್ರನ್ನ ತಡಿತಾವೆ, ಇಲ್ಲಾಂದ್ರೆ ಇವು ತೂತು ಬಿದ್ದು ಬಿಡ್ತಾವೆ. ಒಲಿ ಮ್ಯಾಗಿಟ್ಟಿಟ್ಟಲ್ಲೇ ನಾನು ಪಪ್ಪಾಯ ರೆಸಿಪಿ ಮಾಡ್ಬೇಕಂತ ತೊಗೊಂಬಂದೇನಿ. ಏನಕ್ಕೆತ್ತ ಗೊತ್ತಿಲ್ಲ, ನಾನಂತೂ ತಿನ್ನಂಗಿಲ್ಲ. ನಾ ತಿನ್ನೋದಾದ್ರೆ ಯೋಚನೆ ಮಾಡ್ತಿರ್ಕಿಲ್ಲ ಹಿಂದೆ ಮುಂದೆ ಮ್ಯಾಗ ಹಚ್ಚಿದಕ್ಕೆ. ಅದಕ್ಕೆ ಟಿನ್ನರ್ ಹಾಕೋಪ್ಪ ಇನ್ನ ಟನ್ನ. ಅದು ಜೋರು ಬಿಡಿದ್ರೆ ಚಂದನಾ, ಜೋರು ಬೀಳ್ತದ ಅದು ಟಿನ್ನರ್ ಹೆಚ್ಚಂದ್ರೆ. ಜೋರು ಬೀಳಂಗಿಲ್ಲ ಮತ್ತು ಅದು ಈಗ ಟಿನ್ನರ್ ಇನ್ನೂ ಬೇಕದಕ್ಕೆ ಗಟ್ಟಿಗೈತಿ, ಫುಲ್ ಗಟ್ಟಿಗೈತೆ ಅದು. ನಾವು ಇದನ್ನ ಒಳಕಲ್ಲ ಹಾಕಬಾರ್ದಿತ್ತ, ನಮ್ಮ ಮನೆಯವ್ರು ಹೇಳಿದ್ರೆ ಬೇಡ ಅಂತ. ನಾನು ನೋಡ್ಬೇಕಂತೇಳಿ ಹಾಕಿದ್ವಿ, ತೆಗಿಬೇಕಿಲ್ಲ ಮತ್ತೆ. ಯಾವ ತೆಗಿತೀವೋ ಗೊತ್ತಿಲ್ಲ. ಇಲ್ಲೇನೋ ಟನ್ ಟನ್ ಅಂತ ಏನಾರ ಬಿದ್ದು ಓಡಬೇಕೈತಿ, ನಮಗೆ ಗೊತ್ತಿಲ್ಲ. ಸದ್ಯಕ್ಕಲ್ಲಿ ಇಟ್ಟೆ ಇಲ್ಲೆಲ್ಲ ಹಂಗೈತೆ ನೋಡ್ರಿ, ಸಾಲ್ಕಿಟ್ಟ ಗಡಿಗೆಗೆ ನೋಡ್ರಿ. ನಾನು ತೆಗಿತೇನೆ ಅಂತ ರದ್ದು ಮಾಡಾಕತ್ತೆ. ನಾನು ಅದ್ದೆ ಮಾಡಾಕತ್ತೇನೆ. ಕೈ ಮಸಿ ಹಾಕೈತಿ, ಅದಕ್ಕೇನು ಮಾಡೋದು ಹೇಳ್ರಿ? ಒಂದು ಎಲ್ಲಿ ಹೆರ್ಕೊಳ್ಳೋದು, ಹಿಂಗೆ ಹಿಂಗೆ ಹರ್ಕೊಂಡು ಹಿಂಗೆ ಹಿಡಿಯೋದು. ನಾವು ಬೇಡದಾಗಿಂದ ಇದ ತೆಮಿ ಬಳಸಾಗೋದಿದೆ, ಅದು ತೂತು ಬಿತ್ತು, ಹಂಗಾಗಿ ಅದನ್ನು ಏನು ಮಾಡಿ ಹೇಳ್ರಿ? ಕುಡಿ ಹಂಚು ಮಾಡಿದ್ರೆ ಗುಡ್ಡಲ್ಲಿ. ಈಗ ಇದನ್ನು ಹೆಂಗಾರು ಮಾಡಿ ತೆಗಿಬೇಕು, ತೆಗೆದ ಇದನ್ನು ಕ್ಲೋಸ್ ಮಾಡಿಬಿಡೋದು, ಮುಚ್ಚಿಬಿಡೋದು. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಸ್ಪೂನ್ ಹೆಂಗೆ ಹೋಗೈತಿ, ಇದು ಕುಲ್ಲೇನೇ ಐತಿ ಇಲ್ಲಿ. ಹಚ್ಚಲೇದು ಕೇಳಕ್ಕೆ. ಹ್ಞೂ, ಕೇಳಕ್ಕೆ ಫ್ರೆಂಡ್ಸ್. ಯಾರಿಗಾದ್ರೂ ನೆಲ್ಲಿಕಾಯಿ ಉಪ್ಪಿನಕಾಯಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಫ್ರೆಶಾಗಿ ನಾ ಮಾಡಿ ಕಳಿಸ್ತೇನೆ, ಸೇಲ್ ಮಾಡಬೇಕಂತ ಅಂದ್ಕೊಂಡೇನಿ. ಈಗ ಈ ಸೀಸನ್ ಮುಗಿತಂದ್ರೆ ನೆಕ್ಸ್ಟ್ ಮತ್ತೆ ಹಾಕವಲ್ಲ, ಇವು ಹಂಗೆ ಹಾಕಿರ್ತಾವ ಕಾಯಿಮ. ಯಾಕಂದ್ರೆ ಸುಮ್ಮನೆ ವೇಸ್ಟ್ ಹಾಕೋ. ನಮ್ಮನೆ ಫ್ರಿಜ್ ಒಂದಿಲ್ಲ, ಫ್ರಿಜ್ಜಲ್ಲೇ ಆದರೆ ಭಾಳ ದಿನ, ಒಂದು 3 ಮಂತ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ನಾವು ಹೊರಗಡೆ ಆದ್ರೆ ಏನಂತಂದ್ರೆ ಡೈಲಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ಎಣ್ಣೆ ಭಾಳ ಹಾಕಿ ನಾವು ಉಪ್ಪಿನಕಾಯಿ ಮಾಡಿರ್ತಲ್ಲ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ಅಂದ್ರೆ ನಮ್ಗೆ ಭಾಳ ದಿನ ಬರ್ತಾವೆ. ಬೇಕಂತಂದ್ರೆ ನನ್ನ ಕೈ ರುಚಿನ ನೀವು ನೋಡ್ಬೇಕಂತಂದ್ರೆ, ಉಪ್ಪಿನಕಾಯಿ ಸವಿಬೇಕಂತಂದ್ರೆ ನೀವು ಕಮೆಂಟ್ ಮಾಡಿರಿ. ನನ್ನ ನಂಬರ್ ಡಿಸ್ಪ್ಲೇ ಮಾಡಾಕತ್ತಿರ್ತೇನಲ್ಲ, ಅದಕ್ಕೆ ಇದು ಮಾಡಿರಿ. ಪರ್ ಕೆ ರೇಟ್ ಏನು ಏನು ಫಿಕ್ಸ್ ಮಾಡಿಲ್ಲ. ನೀವು ಬೇಕಂತಂದ್ರೆ ಆಮೇಗ ವಿತ್ ಕೊರಿಯರ್ ಚಾರ್ಜಸ್ ನಿಮ್ಮದೇ ಇರ್ತೈತೆ ರೀ, ಯಾಕಂದ್ರೆ ನಮ್ಮ ದೊಡ್ಡ ಬಿಸ್ನೆಸ್ ಅಲ್ಲಲ್ಲ. ಹಾಗಾಗಿ ಕೊರಿಯರ್ ಚಾರ್ಜಸ್ ನೀವು ಕೊಟ್ಟು, ಇಲ್ಲ ನಮ್ಗೆ ಉಪ್ಪಿನಕಾಯಿ ಬೇಕು ಸ್ವಲ್ಪ, ನೀವು ಎಷ್ಟು ಬೇಕಾದರೂ 1/4 kg 1/2 kg ಹಿಂಗೆಲ್ಲ ತರಿಸ್ಕೋತೇನಂತಂದ್ರೆ ನೀವು ಕಮೆಂಟ್ ಮಾಡಿರಿ, ಮತ್ತು ನಂಬರ್ಕ ವಾಟ್ಸಪ್ ಮಾಡಿರಿ. ಬೇಕಂದಾಗ ಫ್ರೆಶ್ ಆಗಿ ನಾನು ಮಾಡಿ ಕಳಿಸ್ತೇನೆ ನಾನು.
ಏ ಹಚ್ಚಾಕಂತ ಇಟ್ಟೈತೆವನ ನಿಮ್ಮ 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 ನಮ್ದು ಈಗ ಹೊಲದ ಕೆಲಸ ಸುರತ್ ನೋಡ್ರಿ. ಅವನು ನೀರಾಗ ಹಾಕಿಟ್ಟಿದ್ದೆ ನಾ ಹಚ್ಬೇಕಂತ, ಹೆಂಗ ಹಚ್ಚೋದೇನು ಗೊತ್ತಿಲ್ಲ. ನಾನು ಕೇಳ್ತೀನಿ ರೀ ನನ್ನ ಫ್ರೆಂಡ್ನ. ಯಾಡ ಇದ್ ನೋಡ್ರಿ ಲಾಚಕಾಯ್, ಈ ಸಲ ಹಣ್ಣು ಯಾಕ ಬಿಡಲ್ಲು, ಇಷ್ಟು ಗುಬ್ಬಿನೇ ತಿನ್ನಾಕತ್ತ ಬಿಟ್ಟಾವ್. ಬ್ಯಾಸ್ಗೆಲ್ಲ ತಿನ್ಲಿ ಪಾಪು. ಅವ್ರ ಸಂಬಂಧ ಅಂತಾನೆ ಬಿಟ್ಟ ಅದನ್ನ ಗಿಡ ಎಲ್ಲ ಕಡ್ದು ಬಿಡ್ತಿದ್ವಿ. ಅಲ್ಲ ಮ್ಯಾಗ ಅನಿಚಿ ಹಿಂಗೆ ತಿನ್ನಾಕ ಕಾಯಿ ಹಿಂಗ ನೋಡ್ ಬಮ್ಮ ಇತ್ತೀ ಕಂಬ್ರದಾಗ ಹೋಗೈತೆ. ಐತಿ ಐತಿ ನೋಡ್ರಿ ತೋರ್ಸ. ಮಾಡ್ಲಾರ್ದ ನಮ್ಮ ಇಟ್ಟೆಲ್ಲ ನೆಲ್ಲಿಕಾಯಿ ಮರ ಕಷ್ಟಕ್ಕೊಂದು ನೆಲ್ಲಿಕಾಯಿ ಹರಿದಿ ನೋಡ್ರಿ. ನೆಲ್ಲಿಕಾಯಿ ಮರಕ್ಕೆ ಹೋಗ್ಕಂತ ಚೇಂಜ್ ಬೇಕಂತ ಎಷ್ಟು ಎಣಿಸ್ತಗ ಅಂದ್ರೆ ಲೆಕ್ಕ ಹತ್ತವ 25 ಅದಾವ. ಲಾಪ್ ಮಾಡಿ ದೊಡ್ಡಪ್ಪನ ತೊಡಗಿಲ್ಲ ತಗೊಳಕತ್ತಾನ. ಹ್ಞೂ ಅಕ್ಕಂತ ಹ್ಞೂ ಏನೇನು ಮಾಡ್ಕೊಂಡ್ಬರ್ತೀನಿ ನೋಡಪ್ಪ.
ಶಕ್ತಿ ಪ್ರದರ್ಶನ ನಡೆಯಕತ್ತ ನೋಡ್ರಿ ಈಗ. ವಾವ್, ಹೌದ ಮತ್ತೆ ನನ್ನ ಗಾಂಡ ಉತ್ತರ ಕರ್ನಾಟಕ ಒಲಿಯೋ ಅನ್ನೋದನ್ನ ಪಪ್ಪಳಿ ಪಪ್ಪಳಿ ಬಡ್ಡಿ ಹೊತ್ಕೊಂಡು ಮೈ ತುಂಬ ಬೆವ್ರು ನೋಡ್ರಿ. ಇದು ಹಂಗೆ ಎದ್ದಿದ್ದು ಒಂದ ಕೈ ಆಗ ಅದ್ದ ಮತ್ತೆ ನೋಡ್ರಿ ಹಿಂಗೆ ಯಾರ ಮಾಡಿರ್ನ ಮತ್ತೆ ನಿಮ್ಮ ಹಸ್ಬೆಂಡ್ಗಳು ಇಷ್ಟು ವೇಟ್ ಎತ್ತ್ಯಾರ ಇಲ್ಲ ಹೇಳ್ರಿ. ದಿನ ಜಿಮ್ಮಿಗೆ ಹೋಗೋರು ಇದು ಡಬಲ್ ತ್ರಿಬಲ್ ಎತ್ತಾರ ಪಪ್ಪಳಿ ಬಡ್ಡಿ ಎತ್ಕೊಂಡು ಶಕ್ತಿ ಪ್ರದರ್ಶನ ಅಂತ ಶಕ್ತಿ ಪ್ರದರ್ಶನ ಇರ್ಬೇಕ್ರಿ. ಹಾಗಾಗ ಕಾಮಿಡಿ ಕುಂದ್ರದ ಹೇಳೋದು ಮಾಡಂಗ್ಡ ನೋಡಿ ಹೆಂಗ್ ಮಾಡ್ತೀಯ ಒಂದೇ ಸಲ. ನನ್ನ ಗಂಡ ಶನೇ ಅಣ್ಣ ಅಂತ ನಾ ಹೇಳಿದ್ ಕೇಳ್ತಾನಂತ. ಹೌದಾ? ಹೌದು. ಇಲ್ಲಿ ತೆಗದ್ ನೋಡ್ರಿ ಹೊಡ್ಕಲ್ ನೋಡನ್ನ ಬ್ಯಾಡ ಬಿಡಿಯಪ್ಪ ಏನೋ ಮಾಡಕ್ ಹೋಗಿನ ಏನೋ ಅದಿತ್ತ. ಹೌದ ಸಾಕ್ಬಿಡು ವಿಡಿಯೋ ನೋಡೋರು ಮತ್ತೆ ನನ್ನ ಬೈದಾರ ಪಪ್ಪಾಳಿ ಬಡ್ಡಿ ಹೋತ ಒಂದ ಅದ್ರಾಗ ಏನಿರ್ತೈತೆ ಪಪ್ಪಾಳಿ ಬಡ್ಡಿ ಒಳಗೆ ಅದಿಲ್ಲ ಹೇಗೆ ಮದ್ದು. ಹಾ ಇಲ್ಲೆಲ್ಲ ಪಪ್ಪಾಳ ಹಣ್ಣು ಇಟ್ಟಿದ್ ಪಪ್ಪ. ಹೌದು ಪಪ್ಪಾಳ ಹಣ್ಣು ಎಲ್ಲಿಟ್ ನಾನು ನೆಲ್ಲಿಕೆ ನೋಡ್ರಿ ದಿನ ಇದು ಈ ಮುಂಜಾನೆ ಇಷ್ಟು ಕುಡಿಸಿರ್ತಾರ ಮನೆಯವರು ಮಧ್ಯಾಹ್ನ ಇಷ್ಟು ಭಾಳ ಸಂಜೆ ಕಷ್ಟ. ಹೌದು ಪಪ್ಪಾಳಿಕಾಯಿ ಎಲ್ಲಿಟ್ ನಾನು ಏನಾರು ಮಾಡಕ್ ಹೋದ್ರೆ ಏನಾದಕ್ಕೆ ಹೆಂಗಿತ್ತು ನಮ್ಮ ಮನೆಯವ್ರ ಶಕ್ತಿ ಪ್ರದರ್ಶನ. ಅಯ್ಯೋ ಎಷ್ಟು ಚೆನ್ನ ಒಳ್ಳೆ ನೋಡ್ರಿ ನಾನು ಇಲ್ಲಿಟ್ಟೇನಿ ಇಲ್ಲಿಟ್ಟೆಲ್ಲ ಹುಡ್ಕ್ಯಾಡಿ ಹುಡ್ಕ್ಯಾಡ್ತೀನಿ ಅಲ್ಲಿ ಓದೇನಿ ಅಂತ ನಾ ಮಾಡೇನಿ ಚಾಕು ಓದೇನಿ ಎಲ್ಲ ಓದೇನಿ ಅದನ್ನ ಬಿಟ್ಟೇನಿ. ಇರ್ಲಿ ಬಿಡ ತಿನ್ನೋರು ನಾವ್ಕರ್ದೈತಿ ಹಂಗೆಲ್ಲ ಮಾತಾಡಬಾರ್ದು. ಅಯ್ಯೋಯ್ಯೋ ಅವು ಯಾವು ನಮ್ಮ ಪಕ್ಷಿಗಳು ನಾವು ಸಾಕಿದ್ದವು ಗಾಳಿಗೆ ಗಾಳಿಗೆ ಬರೀ ಬಯಸಿದ್ರಾಗ ಇರ್ತಾವ ನೋಡ್ರಿ. ಹಂಗೆ ಸಿಟಕ್ ಪಟಕ್ ಸಿಟಕ್ ಪಟಕ್ ಮಾಡೋದು ಏನ್ತದೇನೋ ಅಂತ. ಇದೊಂದು ಪೈಪ್ ಜೋಡಿಸ್ಬೇಕಾದ್ರ ಹತ್ತು 15 ನಿಮಿಷ ಆತ. ಆ ಇಲ್ಲ ಸುರೋದು ನೋಡ್ರಿ ನಮ್ಮ ಕಾರಂಜಿ ಮತ್ತು ನೀರು ಬರಾಕತ್ತೈತಿ ಇಲ್ಲಿ. ಹ್ಞೂ ಬಾ ನೀನು ಬಾನೆ ಬರ್ರಿ ಸರ ನಂದು ಇನ್ನೂ ಅಡಿಗೆ ಮಾಡಬೇಕು ಆಗಾಗತ್ತ ನೀ ಮಾಡಿದ್ದ ಸುದ್ದ. ಲೇಟ್ ಲೇಟ್ ಆದ್ರೆ ಇನ್ನ ತುಂಬ ಬೂತ್ ತುಂಬ ನೋಡಿ ಎಲ್ಲಿ ಬೀಳಾಕತ್ತಾವ ನೀರು ನೋಡು ಇಲ್ಲಿ ಇಲ್ಲಿ ಬೀಳಾಕತ್ತಾವ ಎಲ್ಲಿ ಹೇಳ ಪೋರ್ಸ್ಫುಲ್ ಆಗಿ ಬೀಳ್ಬೇಕಾವ ನೀರು.
ಹಂಗ ಫೋರ್ಸ್ ಬಂದ್ರ ಅಲ್ಲಿ ಮತ್ತದ ಇಷ್ಟ ಹಿಂಗ ಬಿದ್ರ ಮತ್ತದ ಅಲ್ಲಿ ಬಿಳಾಗದಲ್ಲ ಹಂಗ ಹನಿ ನೀರು ಬೀಳ್ಬೇಕಲ್ಲ ಮತ್ತ ಅಲ್ಲ ಬಿಳಿ ಅಂತ ಬಿಳಾಕತ್ತಾವ ನೀನ ತಳಗಿಟ್ರ ಕಾಣ್ತಾವನ ಇಲ್ಲಿ ನೋಡ ಈಗ ಬಿಡಪ್ಪ ನಂಗ ಟೈಮ್ ಇಲ್ಲ ಬಾ ಲಗುನ ಇಲ್ಲಿ ನೋಡ ನೋಡಾಕತ್ತೇನ ನೋಡ್ದ ಹೌದಾ 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 ಹನಿ ನೀರಾವರಿ ಅಂತ ಯಾಕಂತಾರ ಬೋತ್ ತುಂಬಾ ತೊಯ್ಬೇಕಂತ ಹೇಳ್ತಾರ ಆತ ಮಾರಯ್ಯ ನಿಂದ ಖರೆ ಈ ಪಪ್ಪಳ ಗಿಡ ಕೇಳದನ್ ಪಪ್ಪಳ ಗಿಡ ಕೇಳಪ್ಪ ನೋಡಾಕತ್ತೇನೆ ನೋಡಾಕತ್ತೇನೆ ಎಲ್ಲಾ ಕಡೆ ನೋಡಾಕತ್ತೇನೆ ನಮ್ದು ಹೂ ಬಿಡಾಕತ್ತ ನೋಡ್ರಿ ನಮ್ಮವು ಇದ್ದಾಗ ನಿಮ್ಗೆ ಬಾಳೆಯನ್ನ ಇವು ಯಾಲಕ್ಕಿ ಬಾಳೆ ಗಿಡ ಅದು ನಿಮ್ಮವನ ಹೆಸರು ತೆಗದೆ ಅಂದ್ರೆ ಮತ್ ನಾನು ನಾವು ವಿಡಿಯೋ ಮಾಡಾಕತ್ತ ಹಂಗ ಆಗ್ತಾನೆ ನಿಮ್ಮವು ಅಂದ್ಯ ಅಂದ್ರೆ ನನ್ನ ತಲಿನ ಕೆಟ್ಟ ಬರ್ತೈತಿ ಮತ್ತ ಅವ್ನ ಯಾರು ತಗೊಂಬಂದಾರ ಇವ್ನು ಯಾರು ತಗೊಂಬಂದಾರ ಯಾರು ತಗೊಂಬಂದಾರ ಯಾರು ತಗೊಂಬಂದ್ರೆ ತಂದಾಳನ ಮತ್ತಿಲ್ಲನ ಇಲ್ಲ ನಿಮ್ಮವು ತಂದು ನಿಮ್ಮವನ ಹಚ್ಚ ಏನು ಹೇಳ್ತಿಲ್ಲ ಹರಗದ್ದುಗಳೇ ಅವ್ರ ಹೆಸರು ತಗೋತೀವಿ ಅವ್ರು ಒಂದಾರ ಮಗಳಿಗೆ ಯಾರು ಚಲೋ ಆಗಲಿ ಅಂತ ಮಾಡಿದ್ದು ಒಂದಾರ ಏನಾರು ಉದಾಹರಣೆ ಇದ್ರೆ ಹೇಳಿ ನನಗೆ 16 ವರ್ಷ ಅವ್ರೆಲ್ಲ ಮಾಡ್ಯಾರ ಮಾಡಿಲ್ಲ ಅನ್ನೋದು ಯಾವ್ದಾರ ಇದ್ರೆ ಹೇಳಿ ನೀನು ಮಾಡ್ಯಾರ ಮಾಡ್ಯಾರ ಈಗ ನಿಂದ್ರೆ ನಿಂದ್ರೆ ಒಂದಿಟ್ಟ ನೀರು ತೆಗಿಯಕ್ಕೆ ಎಷ್ಟಿಲ್ಲ ಆ ಬಾಳೆ ಆಗುತ್ತೆ ಯಾವ ಬಾಳೆ ಆದ್ರೆ ಅದಕ್ಕೇನು ಸಂಬಂಧ ಇಲ್ಲ ಆ ಬಾಳೆ ಈ ಬಾಳೆ ಹೆಚ್ಚುಲಿ ಅಂತ ಹೆಚ್ಚುಲಿ ಈ ಬಾಳೆಯಾಗೂ ಬರ್ತೈತಿ ಇನ್ನೊಟ್ಟು ಮ್ಯಾಕ್ ತಗೋಲ್ಲ ಮ್ಯಾಕ್ ತಗೊಂಡ್ರೆ ಬರೋದಿಲ್ಲ ಅದು ಬರ್ತೈತಾ ಅದನ್ನ ಇದನ್ನ ಮಾಡ್ಬೇಕಲ್ಲ ಮತ್ತು ನಡಕ್ಕೆ ಹೋಲ್ ತೆಗಿಬೇಕಲ್ಲ ಹೋತು 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 ಆಹಾ ಬಾಳೆಯನ್ನ ಮನಗಂಡ ರುಚಿ ಇರ್ತಾವ ಹೋತ್ ಕೊಟ್ಟು ಬಿಡಲ್ಲ ಹಂಗ ಒಂದು ಹಣ್ಣು ತಿಂದು ಬಿಡ್ತೇನೆ ನಾನು ನೀ ಹೆಣ್ಣ ಹಣ್ಣು ತಿನ್ನ ಹೆಂಗದ ರುಚಿದ ಹೀರಿ ಬಿಡ್ತು ತಂಗಿ ಒಳಗ ಹೌದೈತ್ ನೋಡ್ರಿ ಇರಿವೆಲ್ಲ ಜೊಂಡಿಗೆ ಆಯ್ತು ಸ್ವಲ್ಪ ಕೊಡೋಲಿಟ್ಟ ಸುಮ್ಮ ತಿನ್ನಾಕತೆಯಲ್ಲ ಖಾರನೂ ಇಲ್ಲ ಉಪ್ಪೂ ಇಲ್ಲ ಅನ್ನೋದಕ್ಕೆ ಹೇಳ್ಬೇಕು ಒಂದಿತ್ತ ಉಪ್ಪು ಕಮ್ಮಿ ಆಗೈತೆ ಹಂಗೆ ಇಲ್ಲಿ ಕೋಡ ಹಂಗಂಗ ಕೈ ತೊಳ್ಕೊಂಡಿಲ್ಲ ಏನಿಲ್ಲ ಹಿಂಗದ ಬಾಳೆನ ತಿನ್ನೋದು ಹ್ಮ್ ಬಾಳೆ ನಾವು ತಿಂತೇವೆ ಶಿಪ್ಪಿ ಗೌರಿ ಹಾಕ್ಬೇಕಂತ ಒಂದು ಅಡುಗೆ ಮಾಡೋದು ಅಲ್ಲೇ ಕುಂತ ಹಿಂಗಂದ ಯಾರ್ದಾರ ಮುಂದ ಬರೀ ಫ್ರೆಂಡ್ಸ್ ನಮ್ಮ ಬಾಳಿ ಗಡ ಬಂದಿತ್ತು ಏನೆಲ್ಲ ಅದನ್ನ ತಕ್ಕೊಂಡ್ವಿ ಅದ್ರೊಳಗೆ ಫಸ್ಟ್ ಟೈಮ್ ನಾವು ನೀರು ತೆಗೆಯುವಂಥ ಪ್ರಯತ್ನನ ಮಾಡ್ತೇವೆ ನ್ಯಾಚುರಲ್ ನೀರು ಅದಕ್ಕೆ ಜೀರಿಗೆ ಕಾಳುಮೆಣಸು ಮತ್ತು ಕಲ್ಲು ಸಕ್ಕರೆ ಚಾಕೋಬೇಕಲ್ರಿ ಅಯ್ಯೋ ಅಲ್ಲಿ ನಮ್ಮ ಮನೆಯವ್ರ ಕೈಲಿದ್ದ ಬಯಸ್ಕೊಳ್ಳೋದು ನಾನು ಬರೀ ಅದಕ್ಕೆ ಬಾಳೆ ಆದ್ರೆ ದಪ್ಪ ಇರ್ತೈತಿ ಬಂದಷ್ಟು ಬರಲಾಳ ನಮ್ಗೆ ಕಿಡ್ನಿ ಸ್ಟೋನ್ ಆಗಂಗಿಲ್ಲಂತ ಏನೂ ಆಗಂಗಿಲ್ಲಂತ ಇಲ್ಲಿ ಮತ್ತು ಇದು ಹೋಲ್ ಆತಂದು ಇದಾತಂದ್ರೆ ನೀರು ಬರೋಂಗಿಲ್ಲ ಅದೆಲ್ಲ ಹೊಕ್ಕ ಹೊಗಾರ್ಕತ್ತಾಗಿ ಹಂಗ ಇಟ್ಟು ಇಟ್ಟು ಕಟ್ ಮಾಡಿ ತೆಗೀರಿ ನೋಡ್ರಿ ಗುಡ್ ವೆರಿ ಗುಡ್
ಸಾಕ ಇಬ್ರಿಗೆ ಅಕ್ಕ. ಜೀರ್ಗಿ ಕಾಳು ಮೆಣಸು ಹಾಕತ್ತೆ ನೋಡ್ಲ. ಹದಿನೆಂಟು ಹಾಕ್ಬೇಡು, ಹದಿನೊಂದು ಹೋಗಿ. ನಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೊಳ್ಳೋದು. ಗುಡ್. ಇದನ್ನ ಬಾಳಿದ್ದೀನಿ ತಗೋ. ಸಕ್ಕರೆ ಇಕ್ಕಿರ್ತಲ್ಲ ಎರಿಗೆ ಹೋಗೋ ಚಾನ್ಸಸ್ ಇರ್ತೈತಿ. ನನ್ನ ಗಂಡ ಶಾನೆ ಅವದನಂತ ನಾ ಮಾಡಿದ್ ನೋಡ್ರಿ ಈಟಾರ ಅಟ್. ಬರೋಬ್ಬರಿ ಆಯ್ತು ನೋಡ್ರಿ, ನನ್ನ ಮನೆ ತೋರಿಸಿದಾಗ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಅಂತ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು. ನಮ್ಮ ಮನೆಯವ್ರು ಪ್ರತಿ ಸಲನೂ ಬಾಳೆಗಡ ಕಡ್ದಾಗ ಹೇಳಿ ಹೇಳ್ತಿದ್ನಿ, ಹ್ಞೂ ಅಂತಿದ್ರು ಅವರು. ಯಬೀಶ್ ಕೊಡ್ಬೇಕಪ್ಪ ಅದನ್ನು, ಯಬೀಶ್ ಇಷ್ಟು ಹೆಂಗೆ ಹಿಡ್ಕೋಬೇಕಣ. ಇಟ್ಟು ಬಾ ಇಟ್ಟೆ ಕೊಡ್ಬೇಕು. ಹೌದು ಹೌದು ಹೌದು, ಅದ್ರೊಳಗೂ ಬಾಳೆ ದಿಂಡು ಬರ್ತೈತೆ ತಕ್ಕೊಂಡ್ರೆ ಪಲ್ಯ ಮಾಡಕ್ಕೆ ಇರುವೆ. ಹೌದು ಹೌದು ಹೌದು, ಈಗಿರ್ಲಿ ಬಾ ವೆಂಕಟೇಶ್ ಸೈಡ್ ಹೋಗೋದು ಬಾ, ಬಾಳೆ ಹಣ್ಣಿನ ಮ್ಯಾಗ ಹೋಗೋದಿಲ್ಲಿ ತಗೋ. ಈಗ ಹಿಂದಕ್ಕೆ ಸರಿ